ಈಸಿ ವೆಜಿಟೇಬಲ್ ಕುರ್ಮ ಮಾಡುವ ವಿಧಾನ. ಮೊದಲಿಗೆ ಕುಕ್ಕರಿಗೆ ಎರಡು ಹೆಚ್ಚಿದ ಆಲೂಗೆಡ್ಡೆ, 12-15 ಹೆಚ್ಚಿದ ಬೀನ್ಸ್, 2 ಹೆಚ್ಚಿದ ಕ್ಯಾರೆಟ್, 1 ಹೆಚ್ಚಿದ ದಪ್ಪ ಮೆಣಸಿನಕಾಯಿ, 1 ಕಪ್ ಬಟಾಣಿ ಹಾಕಿ 1 ಗ್ಲಾಸ್ನಷ್ಟು ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಕೂಗು ಕೂಗಿಸಿ. ಈಗ 1 ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ 1/2 ಟೀಸ್ಪೂನ್ ಜೀರಿಗೆ, 2 ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿ. ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ 2 ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ 1 ಟೀಸ್ಪೂನ್ ಧನಿಯಾ ಪುಡಿ, 1 ಟೀಸ್ಪೂನ್ ಜೀರಿಗೆ ಪುಡಿ, 2 ಟೀಸ್ಪೂನ್ ಕೆಂಪು ಖಾರದ ಪುಡಿ, 1 ಟೀಸ್ಪೂನ್ ಗರಂ ಮಸಾಲೆ, 1/4 ಗ್ಲಾಸಷ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸಿ. ಈ ರೀತಿ ಮಿಶ್ರಣದಿಂದ ಎಣ್ಣೆ ಮೇಲೆ ಬರಲು ಪ್ರಾರಂಭಿಸಿದಾಗ ಬೆಂದ ತರಕಾರಿಯನ್ನು ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಎರಡು ಟೀಸ್ಪೂನ್ ಕಸೂರಿ ಮೇಥಿಯನ್ನು ಉದುರಿಸಿ. ಇನ್ನಷ್ಟು ರುಚಿ ಹೆಚ್ಚಿಸಲು ಬೇಕಾದರೆ 1 ಟೀಸ್ಪೂನ್ ಸಕ್ಕರೆಯನ್ನು ಹಾಕಿ. ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ತುಂಬ ರುಚಿಯಾದ ವೆಜಿಟೇಬಲ್ ಕುರ್ಮ ಸವಿಯಲು ಸಿದ್ಧ.